ನಮ್ಮ ಫ್ರೆಂಡ್ಸ್ ನಮಸ್ಕಾರ. ನಾನು ಇವತ್ತು ಹಸಿ ಹಿಟ್ಟಿಂದ ಇದ್ಯಾವುದು ಕಡುಬು ಅಂತ ತೋರಿಸ್ತೀನಿ. ನಾವು ಹಸಿ ಹಿಟ್ಟು ಅಂತೀವಿ ಇದಕ್ಕೆ. ಒಂದು ಲೋಟ ಸಜ್ಜೆ ಹಿಟ್ಟು, ಒಂದು ಲೋಟ ಬೆಲ್ಲ, ಮುಕ್ಕಾಲು ಹಾಕಲು ಹಾಕೋಬಹುದು, ಸಿಹಿ ಬೇಕಂದ್ರೆ ಒಂದು ಲೋಟ ಹಾಕೋಬಹುದು. ಇದಕ್ಕೆ ಒಣ ಕೊಬ್ಬರಿ ತುರಿ ಮತ್ತೆ ಗಸಗಸೆ ಇಷ್ಟೇ. ಇದು ಚಪಾತಿ ಹಿಟ್ಟಿನ ತರ ಗಟ್ಟೆ ಕಲ್ಸೋದು ಅಷ್ಟೇ. ಇದು ಉಪ್ಪು ಏನು ಹಾಕಲ್ಲ, ಬರೆಯದೇನೆ ಕಾಲಿದು. ಇಷ್ಟು ಮೆತ್ತಗಾದ್ರೆ ಸಾಕು. ಇದು ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಇದು, ನೀವು ಅಕ್ಕಿ ರೊಟ್ಟಿ ಅಂತ ಮಾಡ್ತಿರಲ್ಲ ಆ ತರ ಪ್ಲೇನ್ ಇದು. ಇದು ಮಕ್ಕಳಿಗೆ ಚೆನ್ನಾಗಿರ್ತದೆ, ಸ್ವೀಟ್ ತರ ಸ್ವೀಟೇ ಇದು. ಇಷ್ಟಾದ ಸಾಕು. ನಾನು ಸಣ್ಣದೊಂದು ತೋರಿಸ್ತೀನಿ ನಿಮಗೆ. ಇದು ಅಕ್ಕಿ ರೊಟ್ಟಿ ಥರನೇ ಹಚ್ಚಬೇಕು. ಒಂಚೂರು ತುಪ್ಪ ಆದರೆ ಹಾಕ್ಬೋದು, ಇಲ್ಲಾಂದ್ರೆ ಎಣ್ಣೆ ಆದರೆ ಹಾಕ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಹಚ್ತೇನೆ. ಹಿಂದೆ ಎಲ್ಲ ಒಲೆ ಮೇಲೆ ಬಾಂಡ್ಲಿ ಒಳಗೆ ಇದು ಯಾವುದು ಅನ್ನದ ತಪ್ಪೆ ಎಲ್ಲ ಅಂತ ಇರ್ತದಲ್ಲ, ಅದೊಳಗೆ ಮಾಡ್ತಿದ್ರು ಹಿಂದಿನ ಕಾಲದಾಗೆಲ್ಲ. ಈಗ ನಾವು ಇದ್ರ ಮೇಲೆ ಮಾಡ್ತೀವಿ, ಚಪಾತಿ ಹಂಚಿದ ಮೇಲೆ ಮಾಡಿ ಇದು ಮಾಡೋದು. ಇವಾಗ ಎಲ್ಲ ಅನ್ನದ ತಪ್ಪೆಲೊಳಗೆ ಹಚ್ಚಿಬಿಡ್ತಾ ಇದ್ರು ಹಿಂದಿನ ಕಾಲಕ್ಕೆಲ್ಲ, ಒಲೆ ಮೇಲೆ ಮಾಡ್ತಾ ಇದ್ರು. ಅವಾಗ ತೀರ ತೆಳುವು ಬೇಡ, ದಪ್ಪ ಬೇಡ, ಮಾಮೂಲಾಗಿ ಅಕ್ಕಿ ರೊಟ್ಟಿ ತರಾನೆ. ಇದನ್ನ ಸ್ವಲ್ಪ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸಿದ್ರೆ ಮತ್ತೆ ಗಟ್ಟಿಗೆ ಆಗ್ಬಿಡ್ತದೆ, ಮೆತ್ತಗಿದ್ರೇನೆ ಇದು ಮಾಡ್ಲಿಕ್ಕೆ ಬರೋದು. ಮೀಡಿಯಂ ಇಟ್ಕೊಳ್ರಿ, ಸಣ್ಣಗೆ ಸ್ವಲ್ಪ ತೀರ ಜೋರ ಹತ್ರ ಇದಾಗೋಗ್ತದೆ, ಗಟ್ಟಿ ಗಟ್ಟಿ ಆಗ್ಬಿಡ್ತದೆ, ಮೆತ್ತಗಾಗ್ಬೇಕು. ನೋಡಿ ಇಷ್ಟಾದ್ರೆ ಸಾಕು, ಇಲ್ಲ ತೀರ ಕೆಂಪಾಗ್ಬಿಡ್ತದೆ ಕೆಳಗೆ. ಜಾಸ್ತಾ ಇದ್ದೀನಿ, ಸ್ವಲ್ಪ ಮೀಡಿಯಂನಾಗ ಇಟ್ಕೊಂಡು ಮಾಡ್ಕೊಳ್ರಿ. ನಾವು ಒಂದು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಪುಡಿ ಆದ್ರೂ ಪರವಾಗಿಲ್ಲ, ಇದು ಒಂದ್ ಸೈಡ್ ಆಗಿರ್ತದಲ್ಲ ಬೆಂದಿರ್ತದೆ. ಇದು ಜಾಸ್ತಿ ಬೇಯಿಸಬಾರ್ದು, ಅಕ್ಕಿ ರೊಟ್ಟಿ ಆದ್ರೆ ಎರಡು ಕಡೆಗೆ ಇದು ಮಾಡಿ. ಇದನ್ನ ಸ್ವಲ್ಪ ಬಿಸಿ ಇರ್ಲಕ್ಕೆ ಮೆತ್ತಗೆ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಕೆಂಪು ಇತ್ತು ಅಂದ್ರೆ ಈ ತರ ಇದು ಮಾಡ್ಕೊಂಡ್ಬಿಟ್ರೆ ಕೆಂಪದೆಲ್ಲ ಬಂದ್ಬಿಡ್ತದೆ. ನಾನು ಜಾಸ್ತಿ ಕೆಂಪು ಬೇಡ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ತರ ಮೆತ್ತಗೆ ಆಗ್ತದೆ ಹಿಟ್ಟು ತರ. ಇದು ಚೆನ್ನಾಗಿ ಮುದ್ದೆ ತರ ಆಯ್ತು. ಇದು ಒಂದ್ ಸೈಡೇ ಬೇಯಿಸ್ಬೇಕಷ್ಟೇ, ಅವರಿಗೆ ಮುಚ್ಚಿಟ್ಬಿಡುತ್ತಲ್ಲ ಚೆನ್ನಾಗಿ ಬೇಯ್ತದೆ. ಬಿಸಿ ಇದ್ದಾರೆ ಅಂದ್ಬಿಟ್ರೆ ಕೈಯಿಂದ ಈ ತರ ಬಂದ್ಬಿಡ್ತದೆ ಮುದ್ದೆ ಮುದ್ದೆ. ಇದಕ್ಕೆ ಬೆಲ್ಲನೇ ಹಾಕೋದು, ಸಕ್ಕರೆ ಚೆನ್ನಾಗಿರಲ್ಲ, ಬೆಲ್ಲ ಇದ್ರೇ ಚೆನ್ನಾಗಿದು. ಆಮೇಲೆ ತುಪ್ಪ ಹಾಕೊಂಡು ತಿನ್ಬೇಕು, ಚೆನ್ನಾಗಿರ್ತದೆ. ಇದಕ್ಕೆ ತುಪ್ಪ ಬೇಕಿದಕ್ಕೆ, ಕಡುಬು ಹೇಗೆ ತುಪ್ಪ ಹಾಕಿರ್ತೀರ ಇದಕ್ಕೂ ಹಾಗೆ ತುಪ್ಪ ಹಾಕೊಂಡು ತಿನ್ಬೇಕು. ಇನ್ನು ಇದಕ್ಕೆ ಕೆಲವರು ಶೇಂಗಾ ಬೀಜ, ಕಡಲೆ, ಪುಟಾಣಿನೂ ಹಾಕ್ತಾರೆ, ಪ್ಲೇನು ಮಾಡ್ಕೋಬಹುದು. ಇದನ್ನು ಬೆಲ್ಲ ಹಾಕ್ತೀನಿ ಇದಕ್ಕೆ. ಬೆಲ್ಲ ಹಾಕಿ ಕಲ್ಸಿನಿ ಇದಕ್ಕೆ. ನೀವು ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ನೋಡ್ಕೊಂಡು ಮಾಡ್ಕೋಬಹುದು. ಇದು ಇಷ್ಟೇ ಅಂತ ಏನು ಅಳತಿಲ್ಲ. ಆಮೇಲೆ ಕಸಕಸಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಘಮ ಘಮ ಅಂತದ ಅಂತ ಹೇಳ್ಬಿಟ್ಟು. ಇದೆಲ್ಲ ಹಿಂದಿನ ಕಾಲಕ್ಕೆ ಹಳ್ಳಿಗಳಾಗೆ ಬಹಳ ಮಾಡ್ತಾ ಇದ್ರು, ಮಾಡ್ಕೊಂಡು ತಿಂತಾ ಇದ್ರು. ಇವನ್ನೆಲ್ಲ ನಮ್ಮನೇಲಿ ನಾವು ಅಮ್ಮ ಮಾಡ್ತಾ ಇದ್ರು ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಷ್ಟ ಆಯ್ತು. ಇದಕ್ಕೆ ನೀವು ಕಡ್ಲಿ ಬೇಕಾದ್ರೆ ಶೇಂಗಾ ಬೀಜ ಹಾಕೋಬಹುದು, ಪುಟಾಣಿ ಕಾಳು ಅಥವಾ ಇದು ಇಷ್ಟ ಇತ್ತು ಅಂದ್ರೆ, ಇಲ್ಲಾಂದ್ರೆ ಇಷ್ಟೇ.
ಈತರ ಉಂಡೆಯಾದ್ರೂ ಮಾಡ್ಕೋಬಹುದು, ಇಲ್ಲ ತಂಬಿಟ್ಟು ಮಾಡ್ತಾರಲ್ಲ ನಾಗರ ಚೌತಿಗೆ ಅಂತ ಈ ತರ ಹಿಂಗಾದ್ರೂ ಮಾಡ್ಕೋಬಹುದು. ಇಷ್ಟೇ ಸಿಂಪಲ್, ಕಷ್ಟ ಏನಿಲ್ಲ ಇದು. ಮಕ್ಕಳೇ ಮಾಡ್ಕೊಡ್ರಿ, ಸಜ್ಜೆ ಉಪಯೋಗಿಸ್ತಿರ್ತೀರಲ್ಲ ಅವ್ರು ಮಾಡ್ಕೊಡ್ರಿ ಮಕ್ಕಳಿಗೆ. ಅದನ್ನ ಇದು ಒಂಥರ ಸ್ವೀಟು, ತುಪ್ಪ ಹಾಕೊಂಡು ತಿನ್ಬೇಕು, ಚೆನ್ನಾಗಿರ್ತದೆ. ಎರಡು ದಿವಸ ಇರ್ತದೆ ಅಷ್ಟೇ ಇದು, ಎರಡು ದಿವಸ ಇಟ್ಕೋಬಹುದು. ಸಜ್ಜೆ ಹಿಟ್ಟಿಂದ ಹಸಿಟ್ಟು ಅಂತೀವಿ, ಇದಕ್ಕೆ ಸಜ್ಜೆ ಕಡುಬು ಕೂಡ ಅಂತಾರೆ. ಇದು ತುಪ್ಪ ಹಾಕಿಂತಂದ್ರೆ ಬಹಳ ರುಚಿ ಇರ್ತದೆ. ಇದೇ ಸಿಂಪಲ್, ಇದು ಜಾಸ್ತಿ ನೀವು ಅಂದಾಜು ಹಿಟ್ಟು ಕಲ್ಸ್ಕೊಂಡು ಅಳತಿ ಏನಿಲ್ಲ. ನಾನು ಸಿಂಪಲ್ ನೋಡ್ಸೋಣ ಅಂತ ನಿಮಗೆ ಒಂದು ದೊಡ್ಡದಿಂದ ತೋರಿಸಿನಿ. ಮಕ್ಕಳಿಗೆ ಮಾಡಿಕೊಡ್ರಿ, ಚೆನ್ನಾಗಿರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಶೇರ್ ಮಾಡಿ.